ಫ್ರೆಂಡ್ಸ್, ಈಗ ನಾವು ಸೊಲ್ಲಾಪುರ ಸ್ಪೆಷಲ್ ಪಾವ್ ಬಜ್ಜಿ ತಿನ್ನಂತೀವಿ. ಇದು ನಿಮ್ಗೆ ರೆಸಿಪಿ ಬೇಕಾಗಿತ್ತು ಅಂದ್ರೆ ತಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಚೆಕ್ ಮಾಡ್ರಿ. ಪೈಲಾರ್ ರೌಂಡ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸೋಮವಾರ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತಿದ್ದೆ ನೋಡ್ರಿ. ಇಬ್ಬರದು ಜಳಕಾಯ್ತು, ನಮ್ಮದು ಜಳಕಾಯ್ತು ಫ್ರೆಂಡ್ಸ್. ಅವ್ರೀಗ ಹಾಲು ಕುಡಿಯ ಕೊಟ್ಟೇನಿ. ಈಗ ಕಾಯಿ ಪೈಲೋ ಗುಲಬಗು, ಕಾಯಿ ಪೈಲೋ ಚಾ ಪೈಲಗಲು ಚಾ ಕಾಯಿ ದೂದ್ ಪೇಲಾಗಲು. ಹಾ ನೋಡ್ರಿ, ಎಷ್ಟು ಗುಡ್ ಬಾಯ್ ಅದ ನಮ್ಮ ಪಿಲ್ಲು. ಅವ ಏನ್ ಮಾಡ್ತಿರ್ತಾನ ಅದನ್ನೇ ಸಾಧಿಸ್ತಾನ. ನಾವೇನಾದ್ರೂ ಬೇರೆ ಹೇಳಿದ್ರ ಅದನ್ನ ಒತ್ತಿ ಒತ್ತಿ ಅದನ್ನೇ ಹೇಳ್ತಾನ. ಓಮ ಕಾಯಿ ಪೇಲಾಗಲು ದೂ ಚಾ. ಹ್ಮ್ ಕಾಯ್ದಲ್ಲ ಬಗುಯಿತ ಶಕ್ಕಿ. ಹಾ ರಾತ್ರಿ ಬಿದ್ದ ನೋಡಿ ಫ್ರೆಂಡ್ಸ್, ಎಷ್ಟು ಕಾದ್ರೂ ಅಷ್ಟೇ ಮಕ್ಕಳಿಗೆ. ನಾವು ನಮ್ಮ ಮನೆಯವ್ರು ಇದ್ರು ಅವ್ನ ನಾವು ಅವ್ನ ಮುಂದೆ ಒಂದು ಸ್ವಲ್ಪ ಊಟದೆಲ್ಲ ಮಾಡಿ ಇಲ್ಲೇ ಮುಂದೆ ಕಟ್ಟಿ ಬಲ್ಲಿ ಆಡಾತಿದ್ದವ ಮುರಾಡುತ್ತಿದ್ದ. ನಾನು ಇಲ್ಲೆಲ್ಲ ಹಾಸಿಗೆ ನೆನೆದೆಲ್ಲ ಹಾಸ್ಬೇಕು ಅನ್ನೋಷ್ಟೊತ್ತಿಗೆ ಓಡ್ಕೊತ ಬಂದು ಬಿದ್ದ ನೋಡ್ರಿ. ಮಾರೆಲ್ಲ ಕೆತ್ತೈತಿ. ಸ್ನೇಹ ಮೇಡಮ್ನು ಹಾಲು ಕುಡಿಯಕತ್ತಾಳ ಫ್ರೆಂಡ್ಸ್. ಹಂಗೆ ನೋಡ್ರಿ, ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿ ಬಂದರು ಮತ್ತು ಸೋಮವಾರ ಸುಟ್ಟಿ ಎಲ್ಲ. ಹಂಗಾಗಿ ಮನೆಗೆ ಏನಂದ್ರೆ ಏನು ಕಾಯಿಪಲ್ಲೆ ಇದ್ದಿದ್ದಿಲ್ಲ ನಿಮ್ಮ ಮೊನ್ನೆ ವಿಡಿಯೋದ್ರೊಳಗ. ಹಾಂ ಹೇಳಿದ್ದೆ ನಾನು ಪಾವ್ ಬಜ್ಜಿ ಬೇಕಂತ. ಮೊನ್ನೆ ಸ್ನೇಹನ್ ಬರ್ತಡೇ ದಿನ ಮಾಡೋ ಪ್ಲಾನಿಂಗ್ ಇತ್ತು. ಸೊ ಆ ಕಡೆ ನಾವು ಹೋದಿಲ್ಲ, ಹಂಗಾಗಿ ಅವತ್ತು ಕ್ಯಾನ್ಸಲ್ ಇತ್ತು. ಮತ್ತು ಬುಧವಾರ ನಮ್ಮ ಅಂಟಿ ನಮ್ಮ ನಾದ್ನ ಬಂದಿದ್ರಲ್ಲ, ದಮ್ ಕಾಡ್ತೆ ದಮ್ ಕಾಡ್ತೆ ದಮ್ ಕಾಡು ಮಂದಮ್. ಅವ್ರನ್ನ ಬುಧವಾರ ದಿನ ಮನೆಗೆ ಅದೆಲ್ಲ ಕರೆದು ಪಾವ್ ಬಜ್ಜಿ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಮ್ಮ ಮನೆಯವ್ರಿಗೆ ಫುಲ್ ಆರಾಮಿಲ್ಲಾರ್ದಂಗೆ ಆಗ್ಬಿಡ್ತು, ಮಾರ್ಕೆಟ್ಗೆ ಅದೆಲ್ಲ ಹೋಗಿ ತರೋದಾಗಲಿಲ್ಲ, ಹಂಗಾಗಿ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್. ಇವತ್ತು ಸುಟ್ಟಿ ಮತ್ತು ಹೋಗಿ ಬಂದರು, ತಿನ್ಬೇಕು ಅನ್ಸದತ್ತ ಅವ್ರೀಗ. ಅವ್ರಿಗೇನು ಯಾವಾಗ ತಿನ್ಬೇಕು ಅನ್ಸತ್ತೆ ತಂದ್ಬಿಡ್ತಾರ ಮಾಡಂತೇಳಿ. ಈಗ ಪಾವ್ ಬಜ್ಜಿ ಇವತ್ತು ಪಾವ್ ಬಜ್ಜಿ ಪ್ಲಾನಿಂಗ್ ನೋಡ್ರಿ. ಓ ಕಾಡ್ದೇತಿದ್ದ ಠೇವ್ ಹಂಗೆ ಇಸ್ತ್ರಿ. ಹಾಂ ಇಸ್ತ್ರಿ ಎರಬೇನು ತೊಗೊಂಡು ಬಂದಾರ ಕಾಯಿಪಲ್ಲೆ ತರತ್ನಾಗನೆ. ದಮ್ ಜರ ಬಿಲ್ಲು ಜರ ದಮ್ ಕಾಡೊಂದೈತಿ. ಪೂಜೆನೂ ಎಲ್ಲ ಆಗೈತೆ ನೋಡ್ರಿ ಸೋಮವಾರದ್ದು. ಮತ್ತೆ ಈ ಸೈಡ್ ಅದೇ ಒಂದು ಸ್ವಲ್ಪ ಅವ್ರಿಗೆ ಹಾಲು ಬೆಚ್ಚಿಂಗ್ ಮಾಡಿ ಕೊಟ್ಟಿದ್ದೆ, ಇನ್ನು ಕಾಯಕ್ಕಿಟ್ಟಿನ ಹಾಲ. ನೀರನ್ನು ಕಾದ ಫ್ರೆಂಡ್ಸ್ ಕಟ್ಟಿಂಗ್ ನಡಿ ಮಾಡ್ಕೊಂಬರಕ್ ಹೋಗ್ಯಾರ ನಮ್ಮ ಮನೆಯೊಳಗ. ಅಯ್ಯೋ ವಟಾಣಿ ಹಸಿ ಒಂದ್ ಅಲ್ಲ ಕಲರ್ ಹಾಕ್ಯಾರ. ಹಾ ಒಣ ಬಟಾಣಿನ ನೆನೆ ಇಟ್ಟು ಕಲರ್ ಹಾಕ್ಯಾರ ನೋಡ್ರಿ. ಇದು ಇವತ್ತ ಪಾವ್ ಬಜ್ಜಿ ಮಾಡೋ ಪ್ಲಾನಿಂಗ್ ಇದ್ರೆ ನಮ್ಮ ಮನೆ ಇದು ಒಣ ವಟಾಣಿ ವಟಾಣಿ ಕಾಳು ಅವನ್ನ ನೆನೆ ಇಟ್ಟು ಬರ್ತಿತ್ತು. ಅವ್ರಿಗೆ ಹೇಳಿಲ್ಲ ಅವರು ನಾಳೆಗೆ ಅದು ಮಾಡಂತೇಳಿ. ಒಮ್ಮೆ ತಿನ್ಬೇಕನ್ಸಿತ್ತು ಮಾರ್ಕೆಟ್ಗೆ ಹೋದಾಗ, ಮಾಡ್ಬೇಕನ್ಸಿತ್ತು ಅಂದು ತಿನ್ಬೇಕನ್ಸಿತ್ತೆ ತಂದಾರ. ಹಂಗಾಗಿ ರೆಡಿಮೆಂಟನೆ ತಗೊಂಬಂದಾರ ನೋಡಿ ಫ್ರೆಂಡ್ಸ್. ಸೊ ಮತ್ತೆ ನಾವು ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಈಗ ಒಂದೇ ಕುಕ್ಕರ್ನಾಗ ಒಂದು ಸ್ವಲ್ಪ ಹೆಚ್ಚಿಗೆ ಆಗೋಕತ್ತದಂತೇಳಿ ಇನ್ನೊಂದು ಸ್ವಲ್ಪ ಕುದಿತ್ತು. ಹಂಗಾಗಿ ಎರಡು ಕುಕ್ಕರ್ನಾಗ ಈಗ ಹಚ್ಚಿ ನೋಡ್ರಿ. ಈಗ ಅದು ಕುದಿಲಿ, ಅದು ಕುದಿಯೋಷ್ಟರೊಳಗನೆ ಇಲ್ಲೊಂದು ಸ್ವಲ್ಪ ಭಾಂಡೆ ಅದೆಲ್ಲ ಅದಾವ ಅದನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಒಗ್ಯಾನ್ ಅದಾವ ಒಗ್ಯಾನ್ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ ಈಗೆಲ್ಲ ಇಷ್ಟು ಗಲೀಜಾಗೈತಿ, ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಸಿಗ್ತೀನಿ. ಓರ್ ಬಸ್ ಪಿಲ್ಲು ಓರ್ ಬಸ್ ಚಾ ಕೊಂಡ್ರಿ ಸುಗರಿ. ಏ ಪಿಲ್ಲೆ 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 ಗಾಡಿ ಪಕಡ್ತೆ ಪಕಡ ನಾಯ ಪಡತ್. ನಾಯ ಪಡತ್
ಫ್ರೆಂಡ್ಸ್, ನೀವು ಆಲ್ರೆಡಿ ಈಗ ಗೆಸ್ ಮಾಡಿರ್ಬೋದ ನಾವು ಎದಕ್ಕೆ ಬಂದಿವೆ ಅಂತೇಳಿ. ಸೊ ನಿಮ್ಗೆ ಗೆಸ್ ಕರೆಕ್ಟ್ ಐತಿ, ನಾವು ಸೈಕಲ್ ತೊಗೊಳಕ್ ಬಂದೀವಿ. ನಮ್ಮ ಸ್ನೇಹಿನ ಬರ್ತಡೇಗೆ ನಮ್ಮ ಮನೆಯವರು ಸರ್ಪ್ರೈಸ್ ಥರ ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ರು. ಯಾಕಂದ್ರೆ ಕಿ ಭಾಳ ದಿವಸದಿಂದನೇ ಸೈಕಲ್ ಬೇಡತ್ತಿದ್ಲು. ಸಣ್ಣದಿತ್ತು ಅದು, ಪಿಲ್ಲೋಗೆ ಆಡೋ ರೀತಿಯಾಗಿ ಭಾಳ ಸಣ್ಣದಿತ್ತು. ಸೊ ಹಂಗಾಗಿ ಆಕಿನ ಆಸೆ ನೆರವೇರಿಸ್ಬೇಕಂತೇಳಿ ನಮ್ಮ ಮನೆಯವರು ಅವತ್ತು ಎಷ್ಟು ಟ್ರೈ ಮಾಡಿದರು. ಸೊ ಅವತ್ತು ಆಗಲೇ ಇಲ್ಲ, ಯಾಕಂದ್ರೆ ಅವತ್ತು ಫುಲ್ಲ ಬಿಸಿನೇ ದಿನ ಹೋಯಿತು ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾವು ಇವತ್ತು ಬರ್ತಡೇಗೆ 8 ದಿನ ಆದ್ಮೇಲೆ ಆಕಿಗೆ ನಾವು ಗಿಫ್ಟ್ ಕೊಡೋಕೆ ಬಂದಿದ್ದೀವಿ. ಆಕಿ ಹೇಳಿಲ್ಲ, ಮನೆಗೆ ಬಿಟ್ಟು ಬಂದೀವಿ ಕೆಲಸ ಐತಿ ಅಂತೇಳಿ. ನಾನು ಅದನ್ನು ಹೇಳ್ತೇನೆ ಸಾಕು. ಏ ಇಕಡೆ ಬಗ್, ಏ ಪಿಲು, ಏ ಪಿಲ್ಯ ಮಜ್ಜ ಕಡೆ ಬಗ್. ಫೈನಲಿ ನಾವು ಸೈಕಲ್ನ ಚೂಸ್ ಮಾಡಿದ್ವಿ. ಮಾಡಿ ತಳಗಡೆ ತೊಗೊಂಡು ಹೋದ್ರು ಅವರವರು. ಬಿಲ್ ಪೇ ಮಾಡೋಕ್ಕೂ ನಮ್ಮ ಮನೆಯವ್ರು ತಳಗ ನಿಂತಿದ್ದಾರೆ. ಫ್ರೆಂಡ್ಸ್, ನಾನು ಹೇಳಕತ್ತೀನಿ, ಪಾವ್ ಬಜ್ಜಿ ರೆಡಿ ಆಗೈತೆ ನೋಡಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಪಾವ್ ಬಜ್ಜಿ. ಈ ಕಡೆ ಪಾವ್ನೂ ರೆಡಿ ಆಗ್ಯಾವ. ಅಮೂಲ್ ಬಟ್ರಿಂದ ಒಂದು ಸ್ವಲ್ಪ ಬ್ಯಾಡಿ ಖಾರ ಹಾಕಿ ಈ ರೀತಿಯಾಗಿ ನೋಡ್ರಿ ಒಳಗಡೆ ಕೋಟಿಂಗ್ ಥರ ಮಾಡಿ ಈಗ ಗ್ರಾಮ್ ಇಟ್ಟಿವಿ ನಾವು ತವಿ ಮ್ಯಾಗ. ಸೊ ಈಗ ತಾಟ ಹಚ್ಕೋತೀವಿ ನಾವು ಪಾವ್ ಬಜ್ಜಿ ಇದು. ನಾವು ಗರ್ಮ ಗರಂ ಪಾವ್ ಬಜ್ಜಿ ಸೊಲ್ಲಾಪುರ ಸ್ಪೆಷಲ್ ಈಗ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಸಿಂಪಲ್ ಆಗಿ ನಾನು ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ಮಾಡಿ ತೋರಿಸಿನಿ. ಸಖತ್ತಾಗಿ ಟೇಸ್ಟ್ ಇರ್ತೈತಿ. ಸೊ ಬಾಯಿ ರುಚಿ ಕೆಟ್ಟಿರೋಂಥ ಟೈಮ್ದೊಳಗೆ ಮಾಡ್ಕೊಂಡು ತಿಂದ್ರಿ, ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್. ಬರೀ ಫ್ರೆಂಡ್ಸ್, ಈಗ ನಾವು ಪಾವ್ ಬಜ್ಜಿ ತಿಂತೀವಿ. ಸೊ ನಮ್ಮ ಮಾಡೋದು ನಿಮಗೆ ತೋರಿಸೋದು ಅಷ್ಟೇ ನೋಡ್ರಿ, ಕೊಡೋದಕ್ಕಾಗಲ್ಲ. ನಿಮಗೂ ಬೇಕಂದ್ರೆ ಈ ರೀತಿ ಮಾಡಿ ತಿಂದು ಎಂಜಾಯ್ ಮಾಡಿರಿ. ಫ್ರೆಂಡ್, ಫೈನಲ್ ಆಗಿ ನಾವು ಈ ಸೈಕಲನ್ನು ಆರಿಸ್ಕೊಂಡು ಬಂದೀವಿ ನೋಡಿ ಫ್ರೆಂಡ್ಸ್. ಫಸ್ಟು ಸೈಕಲನ್ನು ಚೂಸ್ ಮಾಡಿ ಬಿಲ್ ಪೇ ಮಾಡಿ ಅಲ್ಲಿ ಸೈಡಿಗೆ ತೆಗೆದಿಟ್ಟು ಬಂದಿದ್ವಿ, ಆಮೇಲೆ ಒಯ್ತೀವಿ ರೀ ಅಂತೇಳಿ. ಯಾಕಂದ್ರೆ ನನಗೂ ಹಿಡ್ಕೊಂಡು ಕುಂದ್ರದಾಗ್ತಿದ್ದಿಲ್ಲ, 2-wheeler ಹೋಗಿದ್ದೀವಿ ನಾವು. ಜೇಂಟ್ಸ್ ಅಂದರೆ ಹಿಡ್ಕೊಂಡು ಬರ್ತಾರೆ, ಹಂಗಾಗಿ ಉಪ್ಪಿಲ್ಲೂ ಇದ್ದಾವೆ ಏನಾಗ್ತಿದ್ದಿಲ್ಲ. ನಮ್ಮನ್ನ ಮನೆಗೆ ಬಿಟ್ಟು ಆಮೇಲೆ ನಮ್ಮ ಮನೆಯವರು ಅವ್ರ ಫ್ರೆಂಡನ್ನು ಕರ್ಕೊಂಡು ಹೋಗಿ ಸೈಕಲನ್ನು ತಂದು ಮನೆಗೆ ಇಟ್ಟರು. ಸೊ ನಮ್ಮ ಸ್ನೇಹನ್ ಖುಷಿ ಹೇಳೋಕ್ಕಾಗಿಲ್ಲ ಆ ರೀತಿಯಾಗಿ, ಫುಲ್ ಖುಷಿ ಪಟ್ಲು ಅದನ್ನು. ಆ ಖುಷಿನ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕೂ ಆಗಂಗಿಲ್ಲ ಫ್ರೆಂಡ್ಸ್. ಸಣ್ಣ ಮಕ್ಕಳು ಅವ್ರು ಇಷ್ಟಪಟ್ಟದನ್ನು ತಂದೆ ತಾಯಿ ಕೊಡಿಸ್ತಾರೆ, ಅದು ಅವ್ರಿಗೆ ಸರ್ಪ್ರೈಸ್ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ಎಷ್ಟೊಂದು ಖುಷಿ ಪಡ್ತಾರಲ್ಲ. ಹಂಗಾಗಿ ಸೊ ನಾನೇ ಅಂದಿದ್ದೆ ನಮ್ಮ ಮನೆಯವ್ರಿಗೆ, ಮನೆ ಹತ್ತಿ ಐತಿ, ಸುಮ್ಮನೆ ಯಾಕೆ ಮನೆಗೆ ಜಾಗ ಸಲ್ಲಂಗಿಲ್ಲ, ಯಾರಾದರೂ ಬಂದ್ರೆ ಹೋದ್ರೆ ಸೈಕಲ್ ಹಿಡ್ಕೊಂಡು ಜಾಗ ಹಿಡ್ಕೊಂಡು ಕುಂದಿರ್ತೈತಿ, ಬ್ಯಾಡ್ ಬಿಡ್ರಿ, ಮುಂದೆ ನೋಡಿದ್ರೆ ಐತೆ ಅಂತೇಳಿ. ಸೊ ನಮ್ಮ ಮನೆಯವ್ರು ಅಂದರು ಮುಂದೆ ನೋಡಿದ್ರೆ ಮುಂದೆ ಜಾಗ ಇದ್ರೂ ಈ ಒಂದು ಏಜ್ ಇರುತ್ತಲ್ಲ ಅವರಿಗೆ ಅದು ಬರ್ತೈತೆನೋ. ಸೊ ಇರಲ್ಲಕ್ಕ ಕಷ್ಟ ಇದ್ರೂ ಇರಲ್ಲಕ್ಕ, ಸೊ ಅವ್ರ ಖುಷಿ ಮುಂದೆ ನಮ್ಗೆ ಕಷ್ಟ ಏನೂ ಅಲ್ಲ ಅಂತೇಳಿ ಸೈಕಲನ್ನು ಕೊಡಿಸಿದ್ವಿ ನೋಡಿ ಫ್ರೆಂಡ್ಸ್. ಇಡು ಇರ್ದ ಒಳಗಿಡೋಲೆ ಇಡು ಇಡೇ ಬರ್ಬೋದು.
ಎಬ್ಬಿಲು ಉದ್ಮತಿ ಹೇಗತ್ತಿದೆ ಶಂಬಕರು ಬಂದಿ ಕುಡೆ ಅವನಿಗೆ ಕುಡು ಹೇಳ ತೂಪನ ಸಸಕಾರ ಎಲ್ಲ ಚಿಲಿ ನೋಡೋ ಇಲ್ಲೆಲ್ಲ ಮೇಯ್ತು ಚಿಲಿ ಕಡೆ ಕಲ್ಲಿಂದ ಕಡೆ ಬೇಡ ಕಡೆ ಸೈಕಲ್ಗೆ ಸಿಂಪಲ್ ಆಗಿ ಒಂದು ಇಬ್ಬತ್ತಿ ಕುಕ್ಕುಮ ಹಚ್ಚಿ ಒಂದು ಹೂವು ಇಟ್ಟು ಉದ್ದಿನ ಕಡ್ಡಿ ಬೆಳಗ್ಗೆ ಸುಮ್ಮ ಸಕ್ಕರೆನೆ ಒಂದು ನೈವೇದ್ಯ ಥರ ಮಾಡಿ ಫಸ್ಟ್ ನೋಡ್ರಿ ಈಗ ನಮ್ಮ ಸ್ನೇಹ ಕುಂದ್ರಾಕತ್ತಾಳ ಸೈಕಲ್ ರೌಂಡು ಚಾಲು ಆಯ್ತು ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಭಾಳ ಖುಷಿಯಾಗದಳ ನೋಡ್ರಿ ನೀವು ಕಾಲ್ರಿ ಒಂದು ಪೈಲ ರೌಂಡ್ ಸ್ಟಾರ್ಟ್ ರಿಟರ್ನ್ ಎಲ್ಲ ಹೋತೆ ಕಾ ನೋಡಾರ್ದ ಮಿಡ್ರಿ ಇವಾ ಹೊಡಿತಾವಲ್ಲ ಅವ್ವ ನೋಡ್ರಿ ಅತಿ ಹಾಲ ಮೊಸರು ತರ್ತಾಳಿಬೇಕಿ ಅವ ಬಿ ಹೆಂಗ್ ಕೂತ ನೋಡ್ರಿ ಬಿಲ್ಲ ಬಾಯ್ ಬಾ ಕೈಯನ ಗಟ್ಟಿ ಪಕಡ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಮಳೆ ಬರತ್ತೈತೆ ನೋಡ್ರಿ. ಮಸ್ತ್ ಪೈಕಿ ಅಲ್ಲ ಮತ್ತೆ ಯಾಲಕ್ಕಿ ಕಡಕ್ಕಾಗಿ ಚಾ ಪುಡಿ ಹಾಕಿ ಮಸ್ತ್ ಪೈಕಿ ಚಾ ಮಾಡೀವಿ. ಚಾ ಕುಡಿಯನ್ ಬರ್ರಿ ಎಲ್ಲರೀ. ನಮ್ಮ ಮನೆಯವ್ರಿಗೆ ಚಾ ಕೊಡ್ತೀವಿ, ನಾವು ಚಾ ಕುಡಿತೀವಿ. ಚಲ ಅಮಿ ದರದ ಬಸ್ಸಿ ಬಸ್ ಪಿಯೋ ಮನ್ಸಲ್ ನಮ್ಮ ಪಿಲ್ಲು ಇನ್ನೂ ಮೊಕ್ಕೋಣ ನೋಡ್ರಿ. ನೋಡ್ರಿ ಮಳೆ ಯಾವ ರೀತಿ ಒಮ್ಮಿದ ಮಳೆ ಬರತೈತಿ. ಐದೂವರೆ ಆಗೈತಿ ಟೈಮ್, ಫುಲ್ ಕತ್ಲದಂಗ ಆಗೈತಿ ಫ್ರೆಂಡ್ಸ್. ಮಸ್ತ್ ಪಚ್ಚಿ ಮಳೆ ಬರತ್ತದ. ಗುಡುಗೋದೆಲ್ಲ ನೋಡ್ರಿ ಎಷ್ಟು ಗದ್ರಸಕತ್ತೈತಿ ಮಳೆ ಬರೋ ಟೈಮ್ದೊಳಗ. ಸುಡು ಸುಡು ಚಾ ಬಸ್ಕಿ ಎಷ್ಟು ಮಜಾ ಅನ್ನತಲ್ಲ ಅನ್ಸುತ್ತಲ್ಲ ಫ್ರೆಂಡ್ಸ್.
ಇಂಥ ಟೈಮ್ದೊಳಗೆ ಎಂಥ ಬಂಗ್ಲಾದಾಗಿದ್ರು ಈ ಥರ ಒಂದು ಖುಷಿ ಸಿಗೋಂಗಿಲ್ಲ. ಒಂದೊಂದು ಸರಿ ಇದೇ ಜೀವನ ನೆಮ್ಮದಿ ಅನ್ನಿಸ್ತೈತಿ, ಒಂದೊಂದು ಸರಿ ಇದೇ ಜೀವನ ಕಷ್ಟಕರ ಅನ್ನಿಸ್ತೈತಿ, ಕಿರಿಕಿರಿ ಅನ್ನಿಸ್ತೈತಿ. ಕಷ್ಟ ಸುಖ ಎಲ್ಲನೂ ಒಂದೇ ರೀತಿಯಾಗಿ ಬಂದಿರ್ತಾವೆ. ಒಂದು ಸರಿ ಕಷ್ಟ ಬಂದಾಗ ಒಂದು ಸರಿ ಈ ರೀತಿಯಾದಂಥ ನೆಮ್ಮದಿ ಆರಾಮ ಅನ್ನಂಗೆ ಅನ್ನಿಸ್ತೈತಿ. ಇಷ್ಟೇ ನೋಡಿರಿ ಮಧ್ಯಮ ಕುಟುಂಬದವರ ಜೀವನ. ಇರೋದ್ರೊಳಗೇ ನೆಮ್ಮದಿ ಹುಡುಕೋದು, ಖುಷಿ ಸಂತೋಷನ ಹುಡುಕೊಂಡು ಆರಾಮಾಗಿ ಇರೋದು. ಹೌದಿಲ್ಲ ಸ್ನೇಹ, ಫ್ರೆಂಡ್ಸ ಈಗಂತೂ ಸಂಜೀಕ ಪಾವ್ ಬಜ್ಜಿ ಇನ್ನೂ ಐತಿ ಫ್ರೆಂಡ್ಸ. ಸೊ ಮಧ್ಯಾಹ್ನ ಬಾಂಡೆ ಒಗ್ಗರಣೆ ಎಲ್ಲ ಮಾಡಿದ ಮ್ಯಾಗೂ ಪಾವ್ ಬಜ್ಜಿ ಮಾಡಿದಾದ್ಮ್ಯಾಗ ಊಟದೆಲ್ಲ ಮಾಡೋದು, ಎಷ್ಟೊಂದು ಬಾಂಡೆ ಅದು ಬಿದ್ದವ ಈಗ ಸಿಕ್ಕಬೇಕಂತ ಅಂದ್ಕೊಂಡೆ. ಸೊ ಈ ಮನೆ ಟೈಮ್ದೊಳಗೆ ಸುಮ್ಮನೆ ಈಗ ಥಂಡಿ ಅನಿಸ್ಬಿಡ್ತೈತಿ, ಹಂಗಾಗಿ ಸೊ ನಾಳೆಗೇ ಮಾಡ್ತೀನಿ ಬಾಂಡೆ ಒಗ್ಗರಣೆ ಎಲ್ಲನೂ. ಅಡುಗೆನೂ ಐತಿ, ಈಗ ಪಾವ್ ಬಜ್ಜಿ ಐತಿ, ಸ್ವಲ್ಪ ಅನ್ನ ಮಾಡಿದ್ರೆ ಅಷ್ಟೇ ಆಯಿತು. ಈಗ ಮರಿ ಬರತೈತಿ. ಸೊ ಮೊಬೈಲ್ದಾಗೂ ಚಾರ್ಜ್ ಇಲ್ಲ ಫ್ರೆಂಡ್ಸ್, ಮೊಬೈಲ್ ಚಾರ್ಜ್ ಇರ್ತೀನಿ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಂತ ಅಂದ್ಕೋತೀನಿ. ಪ್ಲೀಸ್ ಈ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಸ್ನೇಹ ನೋಡಿ ಚಾ ಸರ್ 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 ಕುಡಿಯತ್ತ, ಎರಡು ಟೈಮ್ ಕೊಡೋಂಗಿಲ್ಲ. ಸೊ ಈ ಮಳೆ ಬರತ್ತೈತೆ ಅಂತೇಳಿ ಕೊಟ್ಟಂಗೆ ನಮ್ಮ ಸ್ನೇಹ ಚಾ, ಇಲ್ಲ ಅಂದ್ರೆ ಒಂದು ಟೈಮ್ ಹಾಲು ಕುಡಿತಾರೆ. ಥಂಡಿ ಬಿಟ್ಟಂಗೆ ಹಾಕತ್ತೈತಿ, ಸಿಕ್ಕಾಪಟ್ಟೆ ಥಂಡಿನೇ ಐತಿ. ಎರಡು ದಿನ ಭಾಳ ಅಂದ್ರೆ ಭಾಳ ಗರ್ಮಿ ಇತ್ತು ಅಂದ್ರೆ ಕುದಿಯಿತು ಫ್ರೆಂಡ್ಸ್. ಸೊ ಹಂಗಾಗಿ ಈಗೇನು ಸಂಜೆ ಮಾಡಿ ಮಳೆ ಇದೇನು ಬಿಡೋಂಗಿಲ್ಲ. ಸ್ವಲ್ಪ ಫುಲ್ ಕಾಲದು ಒಂದು ಸ್ವಲ್ಪ ಹರಕತ್ತದ, ಒಂದು ಸ್ವಲ್ಪ ಎರಡು ಮೂರು ದಿನ ಇತ್ತು, ಒಂದು ಸ್ವಲ್ಪ ಸಣ್ಣಗೆ ಹೊಟ್ಟೆನೂ ನೋವು ಆಗತೈತಿ. ಹಾಸ್ಪಿಟಲಿಗೆ ಹೋಗ್ಬೇಕಂತೇಳಿ ಅಂದ್ಕೊಂಡ್ವಿ. ಮಳೆನ ಬರತ್ತೈತಿ, ನೋಡೋಣ ಮಳೆ ನಿಂತಂದ್ರೆ ಹೋಗ್ತೇವೆ, ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸು. ಸೊ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡತ್ತೀವಿ. ಪ್ಲೀಸ್ ಈ ವಿಡಿಯೋ ತೆಗೆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸು. ಮತ್ತೆ ಸಿಗ್ತೀವಿ, ಬಾಯ್.